ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿರೋ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿರೋ ದೇವಾಲಯಕ್ಕೆ ಆನೆಯೊಂದು ಆಗಮಿಸಿ ದೇವರಿಗೆ ನಮಸ್ಕರಿಸಿ ಹೋಗ್ತಾ ಇದೆ. ಕಳೆದ 5 ದಿನಗಳಿಂದ ಒಂಟಿಯಾಗಿ ದೇವಾಲಯಕ್ಕೆ ಬಂದು ಯಾರಿಗೂ ತೊಂದರೆ ಮಾಡದೆ ದೇವಾಲಯದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದೆ. ಪ್ರತಿದಿನ ಸಂಜೆ ವೇಳೆಗೆ ಆನೆ ಆಗಮಿಸ್ತಾ ಇದೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿರುವಂತಹ ಹಿಮದ ಗೋಪಾಲಸ್ವಾಮಿ ಬೆಟ್ಟದಲ್ಲಿರೋ ದೇವಾಲಯಕ್ಕೆ ಆನೆಯೊಂದು ಆಗಮಿಸ್ತಾ ಇದೆ. ಕಾಡಾನೆ ಇದು ದೇವರಿಗೆ ನಮಸ್ಕರಿಸಿ ಹೋಗ್ತಾ ಇದೆ. ಪ್ರತಿದಿನ ದೇವಾಲಯದ ಪ್ರದಕ್ಷಿಣೆಯನ್ನ ಮಾಡಿಸುತ್ತೆ ಸಂಜೆ ಸಮಯಕ್ಕೆ ಬಂದಾಗ, ನಂತರದಲ್ಲಿ ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದೆ. ಕಳೆದ 5 ದಿನಗಳಿಂದ ಒಂಟಿಯಾಗಿ ಇದು ದೇವಾಲಯಕ್ಕೆ ಬಂದು ಯಾರಿಗೂ ಕೂಡ ತೊಂದರೆ ಮಾಡದಂತೆ ದೇವಾಲಯದಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾ ಇದೆ. ಪ್ರತಿದಿನ ಸಂಜೆ ವೇಳೆಗೆ ಈ ಆನೆ ಆಗಮಿಸ್ತಾ ಇದ್ದು ಸದ್ಯ ನೋಡುಗರಿಗೆ ಒಂದು ರೀತಿ ಅದು ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ. ಆನೆ ಬಂತು ಅಂತ ಆತಂಕ ಪಡೋದ್ರ ಬದಲಿಗೆ ಅದು ದೇವಸ್ಥಾನದ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನಂತರದಲ್ಲಿ ಅಲ್ಲಿ ಪ್ರಸಾದವನ್ನು ಸೇವಿಸಿ ಹೋಗ್ತಾ ಇರೋದು ಎಲ್ರಿಗೂ ಕೂಡ ಅಚ್ಚರಿ ಉಂಟು ಮಾಡಿದೆ.